ಚೆನ್ನಂ ಬಗ್ಗೆ ಮಾತಾಡೋದು ಜನತಾ ಅದಾಲತ್ ಹೋಗ್ಬೇಕು, ಜನತಾ ಅದಾಲತ್ ಹೋಗ್ಬೇಕು ರಾಜಕೀಯವಾಗಿ. ಅದು ಇವೆಲ್ಲ ಅಥೆಂಟಿಕ್ ಸಿ ಬಿ ಐ ಅಥಾರಿಟಿ ಇನ್ಕ್ವೈರಿ ಮಾಡಬೇಕು, ಇವನ್ನೆಲ್ಲ ಅಥಾರಿಟಿ ಇನ್ಕ್ವೈರಿ ಮಾಡ್ಬೇಕು. ಯಾರು ರಮೇಶ್ ಜಾರ್ಕಿ ಮಾಡ್ಬೋದು, ನೀ ಮಾಡ್ಬೋದು, ಅಥಾರಿಟಿ ಮಾಡ್ಬೇಕು. ನಂದು ಐತಲ್ಲ ಸಿ ಡಿ ಓ, ಜನತಾ ನ್ಯಾಯಾಲಯಕ್ಕೆ ಹೋಗ್ಬೇಕು. ನನ್ನ ಬಾಯ್ ಬಿಡಿಸ್ಬೇಡ್ರಿ, ದಯವಿಟ್ಟು ಪ್ಲೀಸ್. ಜಲಕ್ಕೆ ನಂತ ನೂರಕ್ಕೆ ನೂರನೇ ಹೇಳ್ತಲ್ಲ, ಆತ ಅದೇ ಕೇಳಿಲ್ಲ ನಾನು ಸಿ ಡಿ ಸೈಡ್ ಅದೆಲ್ಲ ಇದೆ, ಅದು ತೋರಿಸ್ತೇನೆ. ನಾನು ಸಿ ಬಿ ಐ ಕೊಡ್ತೀನಿ. ಫಸ್ಟ್ ಡಿ ಕೆ ಶಿವಕುಮಾರ್ ನನ್ನ ಹೆಸರು ತೊಗೊಂಡು ಮಾತಾಡ್ತೇನೆ. ಇದೇ ನನ್ನ ಫಸ್ಟ್ ಹೇಳ್ತೀನಿ, ನನ್ನ ಬಾಡಿ ಲ್ಯಾಂಗ್ವೇಜ್ ನೋಡಿ ಗೊತ್ತಾಗುತ್ತೆ ನಿಮಗೆ ನಾನು ಎಷ್ಟು ಫಸ್ಟ್ ಎತ್ತಿದ್ದು. ಮತ್ತು ನನ್ನ ಸುದ್ದಿಗೋಷ್ಠಿಯಲ್ಲಿ ಫಸ್ಟ್ ಫಸ್ಟ್ ಎತ್ತಿಲ್ಲ ಅಂದ್ರೆ ಅವನ ಲೆವೆಲ್ ಅಲ್ಲ. ದಯವಿಟ್ಟು ಅವನ ಜೋಡಿ ನಮ್ಗೆ ಮಾತಾಡ್ತಾರೆ, ಅದೇ ಅದಕ್ಕೆ ಕ್ಲಿಯರ್ ಮಾಡಕ್ ಬಂದ ನಿಮ್ಮ ಮುಂದೆ ನಾನು ಸುಳ್ಳು ಸುಳ್ಳು ಅಂತ ಬಿಡ್ತಾ ಮುಂದೆ ಗೊತ್ತಾಗುತ್ತೆ. ಅದೇ ಯಾವುದು ನೋಡ್ರಿ, ನಾನು ಅದನ್ನ ಎಂಡ್ ಮಾಡೋದನ್ನು ಬರೀ ನಾ ರಾಜಕೀಯ ದುರುದ್ದೇಶ ಮಾಡುತ್ತಿಲ್ಲ. ನಾ ಡಿ ಕೆ ಶಿವಕುಮಾರ್ ಕಂಪನಿ ಸಿ ಡಿ ಗ್ಯಾಂಗ್ ಅನ್ನು ಪೂರ್ಣ ಪ್ರಮಾಣ ಶಿಕ್ಷಾ ಮಾಡಿಸ್ಬೇಕು. ನನ್ನ ಆದಂತ ಪರಿಸ್ಥಿತಿ ಆಗ್ಬಾರ್ದು. ಈಗ ಬಹಳ ಮಂದಿ ಪಾಪ ಬಹಳಷ್ಟು ಜನ ಒಬ್ಬ ಸಿ ಲೆವೆಲ್ ಅಪ್ಪೇಸರು ಈಗ ಬೆಳಗಾವಿ ಉನ್ನತ ಮಾಡಿದ್ರೆ ಅವ್ರು ದಿನನಿತ್ಯ ಇರ್ತಾರ, ದಿನನಿತ್ಯ ಇರ್ತಾರ ರೊಕ್ಕ. ಅವ ಮಾಡಕ್ರೆ ಡಿ ಕೆ ಶಿವಕುಮಾರ್ ಅಲ್ಲಪ್ಪ, ಅವ್ನು ಹೇಳ್ಬೇಡ ನಾವು ಅವ್ಯಾಕ್ರಿ ಐ ಎ ಎಸ್ ಆಫೀಸರು, ಇಂಜಿನಿಯರ್ಗಳು, ಬೆಳಗಾವಿ ಜಿ ಆದಂತ ಅಧಿಕ ಜಿಲ್ಲಾಧಿಕಾರಿ ಆದಂತ ಜಿಲ್ಲಾಧಿಕಾರಿಗಳು, ಬುಡಾ ಅಧಿಕಾರಿಗಳು ಎಲ್ಲಾ ಸಿಡಿದ ಹೊರ್ಕಡೆ ದೊಡ್ಡ ಪ್ರವೃತ್ತಿ ಇಟ್ಕೊಳ್ಳಿ.